ಕತ್ತರಿಸಿದ ಕೂಡಲೇ ಚಿಮ್ಮಿತು ಜಲಧಾರೆ. ವೈರಲ್ ಆಯಿತು ವಿಚಿತ್ರ ವಿಡಿಯೋ. ಆಂಧ್ರಪ್ರದೇಶದ ಆಲೂರು ಸೀತಾರಾಮರಾಜು ಜಿಲ್ಲೆಯ ಅರಣ್ಯ ಇಲಾಖೆ ಅಧಿಕಾರಿಗಳು ಭಾರತೀಯ ಲಾರೆಲ್ ಮರದ ತೊಗಟೆಯನ್ನ ಕತ್ತರಿಸಿದ್ದು ಅದರಿಂದ ನೀರು ಚುಮ್ಮುತ್ತಿರುವ ಘಟನೆ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ಎಲ್ಲರಲ್ಲೂ ಅಚ್ಚರಿ ಮೂಡಿಸಿದೆ. ಪಾಪಿಕೊಂಡ ರಾಷ್ಟ್ರೀಯ ಉದ್ಯಾನವನದಲ್ಲಿ ಬೇಸಿಗೆಯಲ್ಲಿ ಮರದ ನೀರು ಸಂಗ್ರಹವಾಗುತ್ತದೆ ಎಂದು ಅರಣ್ಯ ಅಧಿಕಾರಿಗಳು ಮರದ ತೊಗಟೆಯನ್ನ ಕತ್ತರಿಸಿದ್ದಾರೆ. ಬಳಿಕ ಅದರಿಂದ ನೀರು ಚಿಮ್ಮಿದೆ. ಈ ಜ್ಞಾನವನ್ನ ಕೊಂಡ ರೆಡ್ಡಿ ಬುಡಕಟ್ಟು ಜನಾಂಗದವರು ಅರಣ್ಯ ಇಲಾಖೆಯೊಂದಿಗೆ ಹಂಚಿಕೊಂಡಿದ್ದಾರೆ. ವಿಶೇಷವಾಗಿ ಗೋದಾವರಿ ಪ್ರದೇಶದ ಪಾಪಿಕೊಂಡ ಬೆಟ್ಟದ ಶ್ರೇಣಿಯಲ್ಲಿ ವಾಸಿಸುವ ದುರ್ಬಲ ಬುಡಕಟ್ಟು ಗುಂಪು ಮರಗಳ ಸ್ಥಳೀಯ ಜ್ಞಾನಕ್ಕೆ ಹೆಸರುವಾಸಿಯಾಗಿದೆ. ಭಾರತೀಯ ಲಾರೆಲ್ ಮರವನ್ನು ವೈಜ್ಞಾನಿಕವಾಗಿ ಫಿಕಸ್ ಮೈಕ್ರೋಕಾರ್ಫಾ ಎಂದು ಕರೆಯಲಾಗುತ್ತದೆ. ಇದು ಉಷ್ಣವಲಯದ ಅಥವಾ ಉಷ್ಣೋಷ್ಣವಲಯದ ಮರವಾಗಿದೆ. ಇದು ಮುಖ್ಯವಾಗಿ ಏಷ್ಯಾ, ಪಶ್ಚಿಮ ಪೆಸಿಫಿಕ್ ದ್ವೀಪಗಳಲ್ಲಿ ಮತ್ತು ಆಸ್ಟ್ರೇಲಿಯಾದ ಹಲವಾರು ಭಾಗಗಳಲ್ಲಿ ಕಂಡುಬರುತ್ತದೆ.